ನಮಸ್ಕಾರ ಸ್ನೇಹಿತರೆ, ಈ ಫೋನ್ಗಳಂತೂ ಬಡ್ಕಂತಾನೇ ಇರ್ತವೆ ನೋಡಿ. ಕಂಟಿನ್ಯೂಸ್ಗೆ ರೌಂಡ್ ದ ಕ್ಲಾಕ್ ಈ ಫೋನು ಬಡ್ಕಂತಾನೇ ಇರ್ತದೆ. ಸಾಧ್ಯವಾದಷ್ಟು ಅಟೆಂಡ್ ಮಾಡ್ತಾ ಇದ್ದೀವಿ, ಸಾಧ್ಯವಾಗಿಲ್ಲ ಅಂತಂದರೆ ಬೇಜಾರು ಮಾಡ್ಕೊಂಬಿಡಿ. ಯಾಕಂದರೆ ನಾವು ಕೂಡ ನಮ್ಮ ಮನೆ ಕೆಲಸ ಮಾಡ್ಕೊಂಡು ಜೊತೆಯಲ್ಲಿ ಈ ರೀತಿ ಕಾಲ್ ಸೆಂಟ್ರು ಕಾಲ್ ಸೆಂಟ್ರು ಅಂದಿದ ತಕ್ಷಣ ಒಂದು ನಾಪ್ಕ ಬಂತು. ಈ ಬೆಡ್ ಬ್ಲಾಕಿಂಗ್ ಸ್ಕ್ಯಾಮ್ ಅನ್ನು ಎಕ್ಸ್ಪೋಸ್ ಮಾಡಿದ್ರಲ್ಲ, ಯಾರಪ್ಪ ಎಕ್ಸ್ಪೋಸ್ ಮಾಡಿದ? ಹಾಂ, ಯುವ ಎಂ ಪಿ ತೇಜಸ್ವಿ ಸೂರ್ಯ, ಆಮೇಲೆ ಸತೀಶ್ ರೆಡ್ಡಿ, ರವಿ ಸುಬ್ರಹ್ಮಣ್ಯ, ನಾಲ್ಕು ಜನ ಕೂತ್ಕೊಂಡು ಎಕ್ಸ್ಪೋಸ್ ಮಾಡಿದ್ರಲ್ಲ, ಈಗ ವಾಪಸ್ ಗೂಟ ಅವ್ರಿಗೆ ಬಂದಿದೆ. ಸಮಸ್ಯೆ ಏನು ಅಂತಂದರೆ, ಈ ಸತೀಶ್ ರೆಡ್ಡಿ ಮೇಲೆನೇ ಈಗ ಅಲಿಗೇಷನ್ ಶುರುವಾಗಿದೆ. ಈ ಸತೀಶ್ ರೆಡ್ಡಿ ಬೆಂಗಳೂರು ಬಿ ಬಿ ಎಂ ಪಿ ಸೌತ್ ಕಾಲ್ ಸೆಂಟ್ರಲ್ಲಿ, ಅದನ್ನು ವಾರ್ ರೂಮ್ ಅಂತಾರೆ, ವಾರ್ ರೂಮ್ ಅಲ್ಲ, ಇವರು ಕಬ್ಜಾ ಮಾಡೋ ರೂಮ್ ಅಂತ ಹೇಳ್ಬೇಕು. ಅದು ಏನಕ್ಕೆ ವಾರ್ ರೂಮ್ ಹೇಳ್ತಾರೋ ಗೊತ್ತಿಲ್ಲ. ಕಾಲ್ ಸೆಂಟರ್ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಚೆಂದಾಗಿ ಇರ್ತದೆ. ಏನೋ ವಾರ್ ರೂಮ್, ಅದೇನು ವಾರ್, ಅಲ್ಲೇನು ಯುದ್ಧ ಮಾಡ್ತೀರಾ? ಹಾಂ, ಅಲ್ಲಿ ರಿಸೀವ್ ಮಾಡೋದು ಕಾಲ್ಸನ್ನ ಕೊಡೋದು ನನಗೆ ಯಾಕೆ ಯಾಕೆ ವಾರ್ ರೂಮ್ ಆಗಬೇಕು? ಅದು ವೈ ಶುಡ್ ಬಿ ಕಾಲ್ ಇಟ್ ಇಸ್ ಅ ವಾರ್ ರೂಮ್ ಏನೋ, ಅದು ದಟ್ಸ್ ಡಿಫ್ರೆಂಟ್ ಮ್ಯಾಟರ್. ಈಗ ಸತೀಶ್ ರೆಡ್ಡಿ ಮೇಲೆ ಅಲಿಗೇಷನ್ ಬಂದಿದೆ ಏನಂತಂದರೆ, ಅಲ್ಲಿ ಆ ಕಾಲ್ ಸೆಂಟರ್ ಸಿಬ್ಬಂದಿಗೆ ಸತೀಶ್ ರೆಡ್ಡಿ ಧಮಕಿ ಹಾಕ್ತಾ ಇದ್ರಂತೆ. ಏ, ಇವೆಲ್ಲ ನಮ್ಮವ್ರಿಗೆ ಕೊಡಬೇಕು ಪ್ರಯಾರಿಟಿ ಅಂದರೆ, ಸತೀಶ್ ರೆಡ್ಡಿ ಯಾರಿಗೆ ಹೇಳ್ತಾರೋ ಅದು ಕೊಡಬೇಕು ಅನ್ನೋ ಅಲಿಗೇಷನ್ಸನ್ನ ಧಮಕಿಗಳನ್ನ ಹಾಕ್ಕೊಂಡು ಸತೀಶ್ ರೆಡ್ಡಿ ಆ ವಾರ್ ರೂಮನ್ನು ಕಬ್ಜಾ ಮಾಡಿದ್ರು ಅಂತ ಅಲಿಗೇಷನ್ ಶುರುವಾಗಿದೆ. ಈಗ ತೇಜಸ್ವಿ ಸೂರ್ಯ, ಈಗ ಪ್ರೆಸ್ ಮೀಟು ನೀವು ಮಾಡ್ತೀರಾ ನಾವು ಮಾಡೋಣ? ಒಂದು ದಟ್ ಈಸ್ ದ ಕ್ವಶನ್ ವಾಟ್ ವಿ ವಾಂಟ್ ಟು ಆಸ್ಕ್. ನಿನ್ನ ಜೊತೆಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿದ್ರಲ್ಲ ತೇಜಸ್ವಿ ಸೂರ್ಯ, ಸತೀಶ್ ರೆಡ್ಡಿ, ಸತೀಶ್ ರೆಡ್ಡಿ ಮೇಲೆ ಅಲಿಗೇಷನ್ ಬಂದಿದೆ ವಾರ್ ರೂಮಿಂದ, ಅಲ್ಲಿರೋ ಏನೋ ಏನೋ ಬೆಡ್ಗಳನ್ನೆಲ್ಲ ಈತನ ಹೇಳ್ದವ್ರಿಗೆ ಕೊಡಬೇಕು ಅನ್ನೋ ಒಂದು ಧಮಕಿ ಆಗ್ತಾ ಇದ್ದಂತೆ, ಕಬ್ಜಾ ಮಾಡಿದಂತೆ. ಆಮೇಲೆ ಹೇಳಿದಂತೆ, ನನಗೇನಾದ್ರು ಕೊಟ್ಟಿಲ್ಲ ಅಂತಂದರೆ ನಿಮ್ಮನ್ನೆಲ್ಲ ಎಕ್ಸ್ಪೋಸ್ ಮಾಡ್ತೀನಿ ಅಂತ. ಅದರ ಒಂದು ರಿಯಾಕ್ಷನ್ನೇ ನಿಮ್ಮ ಪ್ರೆಸ್ ಮೀಟ್ ಅನ್ನೋದು ಸಾಕಷ್ಟು ಅಲಿಗೇಷನ್ಸ್ ಆಗಿದೆ. ಈಗ ಒಂದು ಪ್ರಶ್ನೆ, ವೈಕ್ ಯಾಕೆ ಸತೀಶ್ ರೆಡ್ಡಿ ಮೇಲೆ ಎಫ್ ಐ ಆರ್ ಮಾಡಬಾರ್ದು? ಸತೀಶ್ ರೆಡ್ಡಿ ಮೇಲೆ ಯಾಕೆ ಎಫ್ ಐ ಆರ್ ಮಾಡಬಾರ್ದು? ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಅವರೇ, ಹೇಳಿ, ಸತೀಶ್ ರೆಡ್ಡಿನ ಯಾಕೆ ಎಫ್ ಐ ಆರ್ ಮಾಡಿ ಅರೆಸ್ಟ್ ಮಾಡಿ ಇಂಟ್ರಾಗೇಟ್ ಮಾಡಬಾರ್ದು? ಇನ್ನೊಂದು ಡೌಟ್ ಓಡ್ತಾ ಇದೆ, ತೇಜಸ್ವಿ ಸೂರ್ಯ ಯಾಕೆ ಬಂದ ಅಲ್ಲಿ? ಸ್ವಂತ ಗೌರ್ಮೆಂಟು ಅಕಸ್ಮಾತ್ ಆ ಥರ ಅಲಿಗೇಷನ್ ಇದ್ದರೆ ಸಿ ಎಂ ಹೇಳಿ ಕಂಪ್ಲೇಂಟ್ ಕೊಟ್ಟು ಬಗೆಹರಿಸ್ಬೋದಾಗಿತ್ತು. ಪ್ರೆಸ್ ಮೀಟ್ ಮಾಡೋ ಅವಶ್ಯಕತೆ ಏನಿದೆ ಅಂದರೆ, ಇಂಡೈರೆಕ್ಟ್ ಆಗಿ ಈ ವಾರ್ ರೂಮಿನ ಬಿ ಬಿ ಎಂ ಪಿ ಐ ಥಿಂಕ್ ಅಧಿಕಾರಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡೋಕ್ಕೇನಾದರೂ ಈ ಪ್ರೆಸ್ ಮೀಟನ್ನು ತೇಜಸ್ವಿ ಸೂರ್ಯ ಮತ್ತು ಸತೀಶ್ ರೆಡ್ಡಿ ಏನಾದರೂ ಮಾಡಿದ್ರ ಅನ್ನೋ ಒಂದು ಅನುಮಾನ ಸಹ ಕಾಡ್ತಾ ಇದೆ. ಅಲ್ಲ, ಅವ್ರಿಗೆ ಕಂಪ್ಲೇಂಟ್ ಕೊಡಬೇಕು ಅಂದರೆ ಅವರೇ ಸಿ ಎಮ್ಮು ಯಡಿಯೂರಪ್ಪನಿಗೆ ಅಪ್ಪಾಜಿ ಬತಾ ಇದ್ದೀವಿ ಅಂತ ತೇಜಸ್ವಿ ಸೂರ್ಯ ಫೋನ್ ಹೊಡೆದಿದ್ರೆ, ಬಾಪ ಅಂದಿರೋರು ಹೋಗಿ ನೋಡಿ ಅಪ್ಪಾಜಿ ಈ ಥರ ಇವರು ಸ್ಕ್ಯಾಂಡಲ್ ಮಾಡ್ತಾ ಅವ್ರು ಅಂದಿದ್ರೆ ಇಮಿಡಿಯೇಟಾಗಿ ಕಮಲ್ ಪಂತನ ಕರೆದು ಎಫ್ ಐ ಆರ್ ಮಾಡಿಸಿ ಅಲ್ಲಿರೋರನ್ನೆಲ್ಲ ಹೊರಡೆ ಆಗ್ತಾ ಇದ್ರು. ಬಟ್ ಈಗ ನಮಗೇನು ಅನುಮಾನ ಕಾಡ್ತಾ ಇದೆ ಅಂತಂದರೆ, ದ ಅಲಿಗೇಷನ್ ವಾಟ್ ಈಸ್ ಬೀನ್ ಮೇಡ್ ಅಗೇನ್ಸ್ಟ್ ಸತೀಶ್ ರೆಡ್ಡಿ, ಪ್ರೈಮಾ ಫೇಷಿಯಾ ಸತೀಶ್ ರೆಡ್ಡಿ ಮೇಲೆ ಏನು ಅಲಿಗೇಷನ್ ಆಗಿದೆ, ಇಟ್ ಕ್ಲಿಯರ್ಲಿ ಶೋಸ್ ಈ ಒಂದು ಪ್ರೆಸ್ ಮೀಟು ಆ ಒಂದು ಅಧಿಕಾರಿಗಳನ್ನ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಮಾಡಿದ್ದಾರೆ. ಆಮೇಲೆ ರಹೇಬಾತ್, ಈ 17 ಜನ ಯಾರು ಸಸ್ಪೆಂಡ್ ಇದ್ದಾರೆ ಅವರುಗಳು ಮುಸಲ್ಮಾನರು. ಒಂದು ಇವ್ರಿಗೆ ಮುಸಲ್ಮಾನರು ಕಂಡ್ರೆ ಆಗಲ್ಲ, ಅದಿರಲಿ ಒಂದು ವಿಚಾರ, ಈ ಮುಸಲ್ಮಾನರು ಏನಾದರೂ ಈ ಧಮಕಿ ಕೊಡೋದನ್ನೇನಾದರೂ ಆಚೆ ಕಡೆ ಹೇಳ್ಬಿಟ್ರೆ ಇವ್ರು ತಗೊಳಕೊಂಬಿಡ್ತಾರಲ್ಲ ಪ್ರೆಸ್ ಮೀಟ್ ಮಾಡಿದವರು ಸತೀಶ್ ರೆಡ್ಡಿ. ಅದಕ್ಕೇನಾದರೂ ಈ ರೀತಿ ಪ್ರೆಸ್ ಮೀಟನ್ನು ಬ್ಲ್ಯಾಕ್ ಮೇಲ್ ತಂತ್ರಕ್ಕೆ ತೇಜಸ್ವಿ ಸೂರ್ಯ ಆ್ಯಂಡ್ ಗ್ಯಾಂಗ್ ಉಪಯೋಗಿಸಿದ್ರ? ದಿಸ್ ಹ್ಯಾಸ್ ಟು ಬಿ ಇನ್ವೆಸ್ಟಿಗೇಟೆಡ್. ಮಿಸ್ಟರ್ ಸಿ ಎಂ ತೇಜಸ್ವಿ ಸೂರ್ಯ ಹೇಳಿದ ತಕ್ಷಣ ಏನೋ ಕಮಿಟಿನ ಕಾನ್ಸ್ಟಿಟ್ಯೂಟ್ ಮಾಡಿ ಈಗ ಏನೋ ಸಿ ಸಿ ಬಿ ಕೊಟ್ಟಿದ್ದೀರಲ್ಲ, ನೌ ದೇರ್ ಈಸ್ ಅಲಿಗೇಷನ್ ಫ್ರಮ್ ಪಬ್ಲಿಕ್ ಅಗೇನ್ಸ್ಟ್ ಸತೀಶ್ ರೆಡ್ಡಿ, ಅಗೇನ್ಸ್ಟ್ ದಿಸ್ ಪ್ರೆಸ್ ಮೀಟ್. ಸಾಧ್ಯತೆ ಇದೆ ಪ್ರೆಸ್ ಮೀಟನ್ನ ಈ ಒಂದು ಬಿ ಬಿ ಎಂ ಪಿ ವಾರ್ ರೂಮಿನ ಅಧಿಕಾರಿಗಳ ವಿರುದ್ಧ ಉಪಯೋಗಿಸ್ಕೊಳಕ್ಕೆ ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಏನಾದರೂ ತಂತ್ರ ಉಪಯೋಗಿಸ್ತದ ಸತೀಶ್ ರೆಡ್ಡಿ ಟೇಕಿಂಗ್ ತೇಜಸ್ವಿ ಸೂರ್ಯ ಇನ್ ಟು ಕಾನ್ಫಿಡೆನ್ಸ್? ವಿ ವಾಂಟೆಡ್ ಟು ನೋ, ಪಬ್ಲಿಕ್ ವಾಂಟೆಡ್ ಟು ನೋ. ಕಳೆದ 2 ದಿವಸದಿಂದ
ಇವರು ಮಾಡಿದ ಚಲ್ಲಾಟದಿಂದ ವಾರ್ ರೂಮ್ ವರ್ಕ್ ಆಗ್ತಾ ಇಲ್ಲ. ಅದರ ಒಂದು ಪಿಕ್ಚರು ಇವತ್ತು ಬೆಳಗ್ಗೆ ಬೆಳಗ್ಗೆ ಯಡಿಯೂರಪ್ಪನ ಅಡ್ಗಾಯಿಸ್ಕೊಂಡಿದೆ. ಏನಂದ್ರೆ ಯಾರೋ ಪೇಷಂಟು ಆ ಅಮ್ಮ ಬಾಡಿನ ಎಕ್ಕೊಂಡು, ಅಂದ್ರೆ ಗಂಡನ ಬಾಡಿ ಎತ್ಕೊಂಡು ಸಿ ಎಂ ಮನೆ ಹತ್ರ ಹೊರಟೋಗ್ಬಿಟ್ಟಾಳೆ. ಅಮ್ಮ ನಾನು ತೇಜಸ್ವಿ ಸೂರ್ಯ ನಂಬರ್ ಕೊಟ್ರೆ ನೀನ್ ಯಾಕಮ್ಮ ಸಿ ಎಂ ಹತ್ರ ಹೋದೆ, ಒಳ್ಳೆ ಕೆಲಸನೇ ಮಾಡಿದ್ಯ ಬಿಡು. ಆ ಅಮ್ಮ ಅಲ್ಲಿ ಹೋಗವಳೆ ಅಲ್ಲಿ ಮೀಡಿಯಾ ಅವರೆಲ್ಲ ಬಲ ಪಡ್ಗ ಸಿ ಎಂ ಯಡಿಯೂರಪ್ಪ ಗಡ 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 ನಡ್ಗೋಬಿಡವ್ನೆ, ಅಯ್ಯೋ ದೇವ್ರೆ ಬಾಡಿ ಎತ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟಲ್ಲ ತಾಯಿ ಅಂದ್ಬಿಟ್ಟು ಅಲ್ಲಿರೋ ಸಿಬ್ಬಂದಿಗೆಲ್ಲ ಹೇಳಿ ಎಮ್ ಎಸ್ ರಾಮಯ್ಯಕ್ಕೆ ಕಳಿಸವ್ರೆ. ಅವ್ರು ಹೋಗ್ತಾ ಹೋಗ್ತಾ ದಾರಿನಲ್ಲಿ ಹುತಾತ್ಮರಾಗಿದ್ದಾರೆ. ಪ್ರಶ್ನೆ ಏನಪ್ಪ ಅಂತಂದ್ರೆ, ಅಲ್ರಿ ಇವತ್ತಿನ ರಾಜಕಾರಣಿಗಳು ಎಂತ ನಾಲಾಯಕ ರಾಜಕಾರಣಿಗಳು ಅಂತಂದ್ರೆ, ಅವರುಗಳಿಗೆ ಜನರ ಪ್ರಾಣ ಉಪಯೋಗಿಸಕ್ಕೆ, ಜನರ ಪ್ರಾಣನ ಬದುಕ್ಸಕ್ಕೆ ಯಾವುದೇ ಕೆಲಸ ಮಾಡಲ್ಲ. ಮನೆ ಹಾಳು ಕೆಲಸ ಮಾಡು ಅಂತೇಳು. ಈ ತೇಜಸ್ವಿ ಸೂರ್ಯ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದು ಸಿಬ್ಬಂದಿ ಮಾಡ್ತವ್ರಂತ, ಈಗ ಖುದ್ದು ಸತೀಶ್ ರೆಡ್ಡಿ ಮೇಲೇನೆ ಅಲಿಗೇಷನ್ ಬಂದೈತೆ. ಸೊ ವಾಟ್ ಈಸ್ ಯುವರ್ ಎಕ್ಸ್ಪ್ಲನೇಷನ್ ಸತೀಶ್ ರೆಡ್ಡಿ? ಸತೀಶ್ ರೆಡ್ಡಿ ನೀನ್ ಎಕ್ಸ್ಪ್ಲನೇಷನ್ ಏನಿದಕ್ಕೆ? ಅಫ್ಕೋರ್ಸ್ ತಾವು ಎಮ್ ಎಲ್ ಎ ಆದರೂ ನೀವೇನು ಸಂವಿಧಾನಕ್ಕೆ ಕಾನೂನು ಏನು ದೊಡ್ಡವರೇನಲ್ಲ ಸತೀಶ್ ರೆಡ್ಡಿ. ಜೊತೆನಲ್ಲಿ ಕಾಂಗ್ರೆಸ್ ಅವ್ರು ಕಂಪ್ಲೇಂಟ್ ಹಾಕಿದ್ದೀರಾ ಈ ತೇಜಸ್ವಿ ಸೂರ್ಯ ಮೇಲೆ? ಕರೆಕ್ಟಾಗಿ ಹಾಕ್ರಿ ಕಾಂಗ್ರೆಸ್ ಅವರು, ಸುಮ್ಮನೆ ಕಾಟಾಚಾರಕ್ಕೆಲ್ಲ ಕಂಪ್ಲೇಂಟ್ ಕೊಡ್ಬೇಡಿ. ಫಿಕ್ಸ್ ದೆಮ್, ಫಿಕ್ಸ್ ದಿಸ್ ಪೀಪಲ್. ಇವರು ಕರೋನಾಗಿಂತ ಡೇಂಜರಸ್ ಆಗ್ಬಿಟ್ಟವ್ರೆ. ಯಾಕೆ ಅಂದರೆ ಇವ್ರು ಮಾಡ್ತಾರೋ ಅಲಿಗೇಷನ್ ಇಂದ ಬಿ ಬಿ ಎಂ ಪಿ ಸಹಾಯವಾಣಿ ಕರೆಕ್ಟಾಗಿ ಫಂಕ್ಷನಿಂಗ್ ಮಾಡ್ತಾ ಇಲ್ಲ, ಅನ್ವಾಂಟೆಡ್ ಆಗಿದೆ. ಆಮೇಲೆ ಪರ್ಟಿಕ್ಯುಲರ್ಲಿ ಈ ಒಂದು ಪ್ರೆಸ್ ಮೀಟು, ದೇರ್ ಐಡಿಯಾ ವಾಸ್ ಟು ಟಾರ್ಗೆಟ್ 17 ಮುಸ್ಲಿಂ ಪೀಪಲ್. ವೈ, ಯಾಕೆ 17 ಜನ ಮುಸ್ಲಿಮರು ಮೇಲೆ ನೀವು ಟಾರ್ಗೆಟ್ ಮಾಡಿದೆ ತೇಜಸ್ವಿ ಸೂರ್ಯ? ಡೂ ಯು ಹ್ಯಾವ್ ಎನಿ ಡಾಕ್ಯುಮೆಂಟ್? ಈ 17 ಜನ ಮುಸ್ಲಿಮರ ಮೇಲೆ ಯಾರು ನೀವು ಟಾರ್ಗೆಟ್ ಮಾಡಿದ್ರಿ? ನಿಮ್ಮ ಸೋಷಿಯಲ್ ಮೀಡಿಯಾ ಪ್ಯಾನಲ್ ಟಾರ್ಗೆಟ್ ಮಾಡಿ ಸುಳ್ಳು ಸುದ್ದಿಗಳನ್ನು ಕೋವಿಡ್ ಸಮಯದಲ್ಲಿ ಹರಡಿಸಿದಿರಲ್ಲ, ನಿಮ್ಮ ಹತ್ರ ದಾಖಲೆ ಇದೆಯಾ? ಈ ಒಂದು ಮುಸಲ್ಮಾನರು ಈ ರೀತಿ ಕೆಲಸ ಮಾಡಿದ ದಾಖಲೆ ಇದೆಯಾ? ಇಲ್ಲ ಅಂದರೆ ನೀವು ಪ್ರೆಸ್ ಮೀಟ್ ಮಾಡಿ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡೋ ಉದ್ದೇಶ ಇದ್ರೆ ದೆನ್ ಈಕ್ವಲಿ ತೇಜಸ್ವಿ ಸೂರ್ಯ ಮತ್ತು ಸತೀಶ್ ರೆಡ್ಡಿ ಆ್ಯಂಡ್ ಗ್ಯಾಂಗ್ ಮೇಲೆ FIR ಮಾಡಲೇಬೇಕು. ಯಡಿಯೂರಪ್ಪನ ಸರ್ಕಾರ FIR ಮಾಡಲೇಬೇಕು. ಇಫ್ ಅಟ್ ಆಲ್ ಸತೀಶ್ ರೆಡ್ಡಿ ಈಸ್ ಯೂಸಿಂಗ್, ಸತೀಶ್ ರೆಡ್ಡಿ ತೇಜಸ್ವಿ ಸೂರ್ಯನ ಕರ್ಕೊಂಬಂದು ಪ್ರೆಸ್ ಮೀಟ್ ಮಾಡಿ ಬಿ ಬಿ ಎಂ ಪಿ ಸಹಾಯವಾಣಿನ ಬ್ಲ್ಯಾಕ್ ಮೇಲ್ ಮಾಡೋ ತಂತ್ರ ಮಾಡ್ತಾ ಇದ್ರೆ ಐ ಥಿಂಕ್ ಎನ್ FIR ಹ್ಯಾಸ್ ಟು ಬಿ ಡನ್. ಹೂ ಈಸ್ ದ ಕಿಂಗ್ ಪಿನ್? ಯಾರು ಇದ್ರಲ್ಲಿ ಕಿಂಗ್ ಪಿನ್? ಯಾರು ಅಲ್ಲಿಗೆ ಪ್ರೆಸ್ ಮೀಟ್ ಮಾಡಿದವರ ಕಿಂಗ್ ಪಿನ್? ಅಂಡ್ ತೇಜಸ್ವಿ ಸೂರ್ಯ ಮೇಲೆ ಯಾಕೆ ಡೌಟ್ ಬೀಳಬಾರ್ದು? ಏನು ತೇಜಸ್ವಿ ಸೂರ್ಯ ಇರೋದು ಬರೀ ಮುಸ್ಲಿಮರನ್ನ ಟಾರ್ಗೆಟ್ ಮಾಡ್ಕೊಂಡು ಮಾಡಕ? ವೈ ತೇಜಸ್ವಿ ಸೂರ್ಯ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂತ ಯಾಕೆ ನಾವು ಡೌಟ್ ಬೀಳಬಾರ್ದು? ವೆನ್ ದೇರ್ ಇಸ್ ಎ ಚಾರ್ಜಸ್ ಅಗೇನ್ಸ್ಟ್ ಪ್ರೆಸ್ ಮೀಟ್ ಮಾಡೋದ್ರಲ್ಲಿ ಸತೀಶ್ ರೆಡ್ಡಿನೂ ಇದ್ದ. ಸತೀಶ್ ರೆಡ್ಡಿ ಇದ್ದ ಮೇಲೆ ಆ ಪ್ರೆಸ್ ಮೀಟ್ ಅಲ್ಲಿ ತೇಜಸ್ವಿ ಸೂರ್ಯ ಮುಂದಾಳತ್ವ ವಹಿಸಿಕೊಂಡು ಈ ಒಂದು ಸಹಾಯವಾಣಿಯ ಮೇಲೆ ಅಲಿಗೇಷನ್ ಮಾಡಿದ ಮೇಲೆ ಇಷ್ಟು ದೊಡ್ಡ ಸಮಸ್ಯೆ ಕ್ರಿಯೇಟ್ ಆಗಿದೆಯಲ್ಲ. ಸೊ ಈಗ ಸತೀಶ್ ರೆಡ್ಡಿ ಮೇಲೆ ನಿನ್ನೆ ಚಾರ್ಜಸ್ ಇದೆ. ದ ಚಾರ್ಜಸ್ ಇಸ್ ವೆರಿ ಕ್ಲಿಯರ್. ಹಿ ವಾಸ್ ಇನ್ಫ್ಲೂಯೆನ್ಸಿಂಗ್, ಸತೀಶ್ ರೆಡ್ಡಿ ವಾಸ್ ಇನ್ಫ್ಲೂಯೆನ್ಸಿಂಗ್ ಸಹಾಯವಾಣಿ ಪೀಪಲ್ ಟು ಅಲಾಟ್. ಆತನು ಹೇಳಿದವ್ರಿಗೆ ಬೆಡ್ ಅಲಾಟ್ ಮಾಡಬೇಕು ಅಂತ. ಯಾಕೆ? ಬೆಂಗಳೂರಲ್ಲಿ ಮಿಕ್ಕಿದವರೆಲ್ಲ ಮನುಷ್ಯರಲ್ವಾ? ಸತೀಶ್ ರೆಡ್ಡಿ ಹೇಳಿದವ್ರು ಮಾತ್ರ ಮನುಷ್ಯರ, ಮಿಕ್ಕಿದವರೆಲ್ಲ ಸಾಯ್ಲಿ. ಹಾಗಾದ್ರೆ ಅಂದ್ರೆ ಬೇರೆಯವರು ರೆಫರೆನ್ಸ್ ತಗೊಂಡ್ರೆ ಸಾಯ್ಬೇಕು, ಸತೀಶ್ ರೆಡ್ಡಿ ರೆಫರೆನ್ಸ್ ತಗೊಂಡ್ರೆ ನೀವು ಬದುಕ್ಸಕ್ಕೆ ನಿಮ್ಮ ವೋಟ್ ಬ್ಯಾಂಕ್ಗಳಿಗೆ ಅದನ್ನು ಬಲಿಸ್ಬೇಕು. ವೈ ಕಾಂಟ್ ವಿ ಹೋಲ್ಡ್ ಯು ಅಕೌಂಟಬಲ್? ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಕಡೆ ಸತೀಶ್ ರೆಡ್ಡಿಯನ್ನ ಯಾಕೆ ಅಕೌಂಟಬಲ್ ಇಟ್ಕೊಳಂಗಿಲ್ಲ? ಆಮೇಲೆ ಸತೀಶ್ ರೆಡ್ಡಿಗೆ ಕವರ್ ಅಪ್ ಮಾಡಕ್ಕೆ ತೇಜಸ್ವಿ ಸೂರ್ಯ ಈ ಒಂದು ಪ್ರೆಸ್ ಮೀಟ್ ಮಾಡಿದಾನೆ ಅಂತ ಆತನ ಮೇಲೆ ಷಡ್ಯಂತ್ರದ ಕೇಸ್ ಯಾಕೆ ಮಾಡಂಗಿಲ್ಲ? ವೈ ಕಾಂಟ್ ವಿ ಹೋಲ್ಡ್ ತೇಜಸ್ವಿ ಸೂರ್ಯ ಅಕೌಂಟಬಲ್? ವೈ ಕಾಂಟ್ ವಿ ಹೋಲ್ಡ್ ತೇಜಸ್ವಿ ಸೂರ್ಯ ಅಕೌಂಟಬಲ್ ವೆನ್ ಇಸ್ ಓನ್ ಮೆನ್ ಸತೀಶ್ ರೆಡ್ಡಿ ವಾಸ್ ಇನ್ಫ್ಲೂಯೆನ್ಸಿಂಗ್ ಫಾರ್ ಅಲಾಟ್ಮೆಂಟ್ ಆಫ್ ಬೆಡ್ಸ್? ಬೆಡ್ ಅಲಾಟ್ಮೆಂಟ್ ಅಲ್ಲಿ ಸತೀಶ್ ರೆಡ್ಡಿ ಮೇಲೆ ಚಾರ್ಜಸ್ ಇದೆ. ಆತನನ್ನ ಜೊತೆಯಲ್ಲಿ ಮಾಡಿಕೊಂಡು
ಪ್ರೆಸ್ ಮೀಟ್ ಮಾಡಿ ಬಿ ಬಿ ಎಂ ಪಿ ಕಾಲ್ ಸೆಂಟರ್ ಅವ್ರ ಮೇಲೆ ಮುಸ್ಲಿಂ ಅನ್ನೋರನ್ನ ಟಾರ್ಗೆಟ್ ಮಾಡಿ ಕೋಮುವಾದ ಬಣ್ಣವನ್ನು ಕೊಟ್ಟಂತ ಈ ಒಂದು ತೇಜಸ್ವಿ ಸೂರ್ಯ ಮೇಲೆ ಯಾಕೆ ಎಫ್ಐಆರ್ ಮಾಡಬಾರ್ದು? ಏನ್ ಮಾಡ್ತಾ ಇದ್ದೀರಾ ಕಾಂಗ್ರೆಸ್ ಜೆಡಿಎಸ್, ಏನ್ ಮಾಡ್ತಾ ಇದ್ದೀರಾ? ಇವರು ಬೆಂಗಳೂರಿನಲ್ಲಿ ಜನರ ಪ್ರಾಣದ ಜೊತೆ ಶವ ಆಟ ಆಡ್ತಾ ಇದ್ದಾರೆ. ದಿಸ್ ಪೀಪಲ್ ಆರ್ ಪ್ಲೇಯಿಂಗ್ ಶಿಟ್ ವಿತ್ ಪಬ್ಲಿಕ್. ಇವ್ರಗಳಿಗೆ ಪ್ರಾಣದ ಬೆಲೆ ಗೊತ್ತಿಲ್ಲ. ನೆನ್ನೆ ಒಂದು ಕೆಲಸ ಮಾಡಿ, ನೆನ್ನೆ ಆ ತೇಜಸ್ವಿ ಸೂರ್ಯ ನಂಬರ್ ಹಾಕಿದ್ದೆ, ಯಾರ್ಯಾರಿಗೆ ಕಾಲ್ ಸೆಂಟರ್ ನಂಬರ್ ಸಿಗಲ್ಲೋ ನೀವೆಲ್ಲ ಆತನಿಗೆ ಫೋನ್ ಮಾಡಿ, ಈಸ್ ಈಕ್ವಲಿ ರೆಸ್ಪಾನ್ಸಿಬಲ್. ಆಮೇಲೆ ಎಂ ಪಿ ಆಗಿರೋದು ಬರೀ ಪ್ರೆಸ್ ಮೀಟ್ ಮಾಡಿ ಓಡೋಕಲ್ಲ, ಜವಾಬ್ದಾರಿನ ತಗೊಬೇಕು. ಆ ಒಂದು ತೇಜಸ್ವಿ ಸೂರ್ಯ ಜವಾಬ್ದಾರಿನ ತಗೊಬೇಕು. ಆತನಿಗೆ ಅದಕ್ಕೆ ಎಲ್ಲ ರೀತಿಯ ಸವಲತ್ತುಗಳನ್ನು ಸರ್ಕಾರದಿಂದ, ಸಂಬಳ, ಪಿ ಎ, ಟೆಲಿಫೋನ್ ಅಲಯನ್ಸ್, ಕಾರ್ ಅಲೋಯನ್ಸ್, ಪೆಟ್ರೋಲ್ ಅಲಯನ್ಸ್, ಟ್ರಾವೆಲಿಂಗ್ ಅಲಯನ್ಸ್ ಎಲ್ಲ ಸಿಗುತ್ತೆ. ಹಾಗಾಗಿ ಆತ ಬೆಡ್ ಸಿಕ್ಕಿಲ್ಲ ಅಂತಂದ್ರೆ ಆತನಿಗೆ ಸತೀಶ್ ರೆಡ್ಡಿ ಫೋನ್ ಇದ್ರೆ ಹಾಕಿ, ವಿಲ್ ಪಬ್ಲಿಷ್ ಇಸ್ ಸತೀಶ್ ರೆಡ್ಡಿ ನೇಮ್ ಆಲ್ಸೋ. ಯಾಕಂದ್ರೆ ಸತೀಶ್ ರೆಡ್ಡಿ ಹೇಳಿದ್ರೆ ಬೆಡ್ ಸಿಗುತ್ತೆ ಅಂತ ಗೊತ್ತಾಗಿದೆ. ಇವಾಗ ಒಂದ್ ಕೆಲಸ ಮಾಡಿ, ಸತೀಶ್ ರೆಡ್ಡಿ ಫೋನ್ ಇದ್ರೆ ಹಾಕಿ, ಸತೀಶ್ ರೆಡ್ಡಿ ಫೋನ್ ಅನ್ನ ಪಬ್ಲಿಷ್ ಮಾಡೋಣ. ಎಲ್ಲರೂ ಸತೀಶ್ ರೆಡ್ಡಿಗೆ ಫೋನ್ ಮಾಡ್ಲಿ, ಸತೀಶ್ ರೆಡ್ಡಿನೇ ಕಾಲ್ ಸೆಂಟರ್ ಫೋನ್ ಮಾಡಿ ಅಲೋಕೇಶನ್ ಮಾಡ್ಲಿ. ಅಲ್ಲ, ಏನ್ ಮಾಡಕ್ಕಾಗತ್ತೆ? ಏನೇನು ಸ್ನೇಹಿತರ, ದಿಸ್ ಈಸ್ ವಾಟ್. ಆಮೇಲೆ ಜೊತೆನಲ್ಲಿ ಈ ಒಂದು ನಾವೆಲ್ಲ ಇಲ್ಲಿ ಧರ್ಮ, ಈ ತೇಜಸ್ವಿ ಸೂರ್ಯ ಇಲ್ಲಿ ಸಾಬ್ರಿಗಿಬ್ರು ಅಂತೆಲ್ಲ ಬೆಂಕಿ ಏನೇನೋ ಮಾಡ್ತಾ ಇದ್ದಾನೆ. ಓಕೆ, ಜೊತೆನಲ್ಲಿ ನಮ್ಮ ದೇಶದ ಪ್ರಧಾನಿ 13,500 ಕೋಟಿ ಖರ್ಚು ಮಾಡಿ, ಅವರು ಒಂದು ಹೊಸ ಬಂಗ್ಲೆನ ಕಟ್ಟಿಸ್ತಾ ಇದ್ದಾರೆ. ನಮ್ಮ ಪ್ರಧಾನಿ ಒಂದು ಹೊಸ ಬಂಗ್ಲೆನ ಕಟ್ಟಿಸ್ತಾ ಇದ್ದಾರೆ, ಹೊಸ ಪಾರ್ಲಿಮೆಂಟು, ಹೊಸ ಬಂಗ್ಲೆ ಅವರು ಆಲ್ಮೋಸ್ಟ್ ಫುಲ್ ಫ್ಲೆಜ್ಜಲ್ಲಿ ನಡೀತಾ ಇದೆ. ಇಲ್ಲಿ ನಾವು ಹಿಂದೂಗಳು, ಸಾಬ್ರು ಎಲ್ಲರೂ ಸ್ಮಶಾನದಲ್ಲಿ ಏನೋ ಹೆಣ ಉಣಕ್ಕೆ ಒದ್ದಾಡ್ತಾ ಇದ್ದೀವಿ. ಅಲ್ಲಿ ಡೆಲ್ಲಿನಲ್ಲಿ 13,500 ಕೋಟಿ ವೆಚ್ಚದಲ್ಲಿ ದೇಶದ ಪ್ರಧಾನಿ ಹೊಸ ಪಾರ್ಲಿಮೆಂಟು ಮತ್ತು ಅವ್ರಿಗೆ ಬೇಕಾದಂಥ ಮನೆನ ಕಟ್ಟಿಸ್ತಾ ಇದ್ದಾರೆ. ಎಂಥ ಖುಷಿ ವಿಚಾರ ರೀ. ವೆನ್ ರೋಮ್ ವಾಸ್ ಬರ್ನಿಂಗ್ ಸಂಬಡಿ ವಾಸ್ ಪ್ಲೇಯಿಂಗ್ ಅಂತೆ. ಅಂದರೆ ರೋಮು ಹತ್ತಿ ಉರಿಬೇಕಾರೆ ಯಾವನೋ ಕೆರ್ಕಂಡು ಉಂಡು ಮಾಡ್ಕಂಡಂತೆ. ನೋಡಿ, ನಮ್ಮ ದೇಶನೇ ಸ್ಮಶಾನ ಆಗಿದೆ, ಇಡೀ ದೇಶವೇ ಸ್ಮಶಾನ ಆಗಿದೆ. ಆದರೆ ದೇಶದ ಪ್ರಧಾನಿ 13,500 ಕೋಟಿ ಖರ್ಚು ಮಾಡಿಸಿ ಈಸ್ ಬಿಲ್ಡಿಂಗ್ ನ್ಯೂ ಪಾರ್ಲಿಮೆಂಟ್, ನ್ಯೂ ಬಂಗ್ಲೋಸ್, ಒನ್ ಗುಡ್ ಬಂಗ್ಲೋ ಫಾರ್ ಹಿಮ್ಸೆಲ್ಫ್. ದೇಶದ ಪ್ರಧಾನಿಗೆ ಬಂಗ್ಲೆ ಪಾರ್ಲಿಮೆಂಟ್ ಬೇಕಾಗಿದೆ. ದೇಶದಲ್ಲಿ ಕರೋನಾ ಜನರನ್ನು ಉಳಿಸುತ್ತಾ ಇಲ್ಲ ಗೊತ್ತಿಲ್ಲ. ಆ ಜನ ಇದ್ರೇ ಈ ದೇಶದಲ್ಲಿ ಸರ್ಕಾರ, ಪಾರ್ಲಿಮೆಂಟು. ಆದರೆ ಜನ ಸಾಯ್ತಾ ಇದ್ರು, ಆಕ್ಸಿಜನ್ ಕೊಡೋಕ್ಕಾಗಲ್ಲ ಈ ದೇಶದ ಪ್ರಧಾನಿಗೆ, ಸಹಾಯ ಮಾಡೋಕ್ಕಾಗಲ್ಲ. ಕರ್ನಾಟಕದ ಪಾಲಿನ ಜಿ ಎಸ್ ಟಿ ಕೊಡೋಕ್ಕಾಗಲ್ಲ ಈ ಒಂದು ಪ್ರಧಾನಿಗೆ. ಉತ್ತರ ಕರ್ನಾಟಕದ ನೆರೆ ಪರಿಹಾರ ಕೊಡಲಿಲ್ಲ. ಆದರೆ ಈ ಒಂದು ಸ್ಮಶಾನ ಸರ್ಕಾರಕ್ಕೆ ಹೊಸ ಪಾರ್ಲಿಮೆಂಟು, ಆಮೇಲೆ ದೇಶದ ಪ್ರಧಾನಿಗೆ ಹೊಸ ಬಂಗ್ಲೆ. ಇದು ಈ ದೇಶದ ಒಂದು ಕರಾಳ ವ್ಯವಸ್ಥೆ. ಇದನ್ನ ನೋಡ್ಕೊಂಡು ನಾವುಗಳೆಲ್ಲ ಲಭಲಭ ಅಂತ ಬಡ್ಕೊಂತಾ ಇದ್ರೆ, ನೀವು ನೋಡಿದ್ರೆ ಅಲ್ಲಿ ಒಂದಷ್ಟು ಮೆಸೇಜ್ ಹಾಕಿ ಸಮಾಧಾನ ಮಾಡ್ಕೊಂತೀರಾ. ಅಲ್ಟಿಮೇಟ್ ಆಗಿ ನಾವೆಲ್ಲ ಎಲ್ಲಿ ಹೋಗ್ತೀರಿ ಅದು ಕೂಡ. ಆಮೇಲೆ ಒಂದು ಟೆಕ್ನಿಕಲ್ ಫ್ಯಾಕ್ಟ್ ಹೇಳ್ತೀನಿ ನಿಮಗೆ. ಈ ಒಂದು ಐ ಸಿ ಯು ಬೆಡ್ ಸಿಗ್ತಾ ಇಲ್ಲ ಕರ್ನಾಟಕದ ಒಳ್ಳೆ ಅಂತಲ್ಲ, ಇಡೀ ಭಾರತದಲ್ಲಿ ಐ ಸಿ ಯು ಬೆಡ್ ಸಿಗ್ತಾ ಇಲ್ಲ, ಆಕ್ಸಿಜನ್ ಬೆಡ್ ಸಿಗ್ತಾ ಇಲ್ಲ. ನೀವೆಲ್ಲ ಅಂದ್ಕೊಂಡ್ರಿ ಕಾರಣ ಕರೋನಾ ಅಂತ. ಟು ಸರ್ಟನ್ ಎಕ್ಸ್ಟೆಂಟ್ ಕರೋನಾ ಕಾರಣ ಇದೆ. ಟು ಸರ್ಟನ್ ಎಕ್ಸ್ಟೆಂಟ್ ಮೋದಿ ಗೌರ್ಮೆಂಟಿನ ಪಾಲಿಸಿ ಸಹ ಕಾರಣ ಆಗಿದೆ. ಏನಕ್ಕೆ ಅಂತ ಹೇಳ್ತೀರಾ? ಇಂಡಿಯಾ ಟುಡೇದೊಂದು ಆರ್ಟಿಕಲ್ ಪಬ್ಲಿಷ್ ಮಾಡಿದ್ದೀನಿ. ಅವರು ಇಂಡಿಯಾ ಟುಡೇ ಅವರು ಒಂದು ರಿಸರ್ಚ್ ಮಾಡಿದ್ದಾರೆ. ಏನು ರಿಸರ್ಚ್ ಅದು? ಸೆಪ್ಟೆಂಬರ್ 22ಕ್ಕೆ ಭಾರತದಲ್ಲಿ ಇದ್ದಂಥ ಒಟ್ಟು ಆಕ್ಸಿಜನ್ ಬೆಡ್ನ ಸಂಖ್ಯೆ 247,972. ಭಾರತದಲ್ಲಿ ಆಕ್ಸಿಜನ್ ಬೆಡ್ ಇದ್ದದ್ದು ಹೋದ ವರ್ಷ ಸೆಪ್ಟೆಂಬರ್ 22ಕ್ಕೆ ಟೋಟಲ್ ನಂಬರ್ ಆಫ್ ಆಕ್ಸಿಜನ್ ಬೆಡ್
अवेलेबल इन इंडिया वाज 2,47,972 ऑक्सीजन बेड, आईसीयू बेड 66,638। ಈಗ ಸರ್ಕಾರ ಮೋದಿ ಸರ್ಕಾರ ಒಂದು ಸ್ಕೀಮ್ ಹಾಕಿದೆ ಏನಂತಂದ್ರೆ ದೇ ಹ್ಯಾವ್ ರೆಡ್ಯೂಸ್ಡ್ ದಿಸ್ ನಂಬರ್ ಆಫ್ ಐಸಿಯು ಬೆಡ್ಸ್ ಮತ್ತೆ ನಂಬರ್ ಆಫ್ ಆಕ್ಸಿಜನ್ ಬೆಡ್ಸ್ ಆಕ್ಸಿಜನ್ ಬೆಡ್ಸ್ ಅನ್ನ ರೆಡ್ಯೂಸ್ ಮಾಡಿದೆ. ಏನಾಗಿದೆ, ಹೋದ ವರ್ಷ 247,948 ಬಿದ್ದಂತ ಜಾಗದಲ್ಲಿ ಇವತ್ತು ಜನವರಿನಲ್ಲಿ ದೇ ಹ್ಯಾವ್ ಬಾಟ್ ಇಟ್ ಟು 1,57,343 ಅಂದ್ರೆ ಆಲ್ಮೋಸ್ಟ್ 36% ಆಕ್ಸಿಜನ್ ಬೆಡ್ಸ್ ಅನ್ನ ಭಾರತದಲ್ಲಿ ಮೋದಿ ಸರ್ಕಾರ ಈ ಒಂದು ಎರಡನೇ ಅಳೆ ಬರಕ್ಕೆ ಕಡಿಮೆ ಮಾಡಿದೆ. ಅಂದ್ರೆ ಆ ಏನೇನು ಸ್ಯಾಂಕ್ಷನ್ಸ್ ಕೊಟ್ಟಿದ್ರು ಅದನ್ನೆಲ್ಲ ಕಡಿಮೆ ಮಾಡಿದೆ. ಆಲ್ಮೋಸ್ಟ್ ಇವತ್ತು ಅವೈಲೇಬಿಲಿಟಿ ಇರೋದು 2.5 ಲಕ್ಷ ಬೆಡ್ಸ್ ಜಾಗದಲ್ಲಿ ಇವತ್ತು ಇರೋದೆ 1.5 ಲಕ್ಷ. 1 ಲಕ್ಷ ಬೆಡ್ಸ್ ಕಳೆದ ಸೆಕೆಂಡ್ 1-6 ತಿಂಗಳಲ್ಲಿ ಮೋದಿ ಸರ್ಕಾರ ಕ್ಯಾನ್ಸಲ್ ಮಾಡಿದೆ, ಹಾಸ್ಪಿಟಲ್ಸ್ ಅಲ್ಲಿ ಅವೈಲೇಬಲ್ ಇಲ್ಲ. ಅದೇ ರೀತಿ ಐಸಿಯು ಬೆಡ್ಸ್ ಹೋದ ವರ್ಷ ಸೆಪ್ಟೆಂಬರ್ಗೆ ಇದ್ದಿದ್ದು 66,638 ಆದರೆ ಇವತ್ತು ಬರೀ 36,000 ಇದೆ. ಅಂದರೆ ಆಲ್ಮೋಸ್ಟ್ 46% ಐಸಿಯು ಬೆಡ್ಸ್ ಭಾರತದಲ್ಲಿ ಕಡಿಮೆ ಆಗಿದೆ. ಕಾರಣ ಕೇಳಿದ್ರೆ ಮೋದಿ ಸರ್ಕಾರಕ್ಕೆ ಈ ಎರಡನೇ ಅಲೆ ಬರಕ್ಕೆ ಮುಂಚೆ ತಾವುಗಳು ಐಸಿಯು ಬೆಡ್ಸ್ನ ಆಕ್ಸಿಜನ್ ಬೆಡ್ಸ್ನ ಇನ್ಕ್ರೀಸ್ ಮಾಡಬೇಕಾಗಿತ್ತಲ್ಲ, ಯಾಕೆ ಡಿಕ್ರೀಸ್ ಮಾಡಿಸಿದ್ರಿ ಅಂತ ಕೇಳಿದ್ರೆ ಹೆಲ್ತ್ ಮಿನಿಸ್ಟ್ರಿ ಹತ್ರ ಇದಕ್ಕೆ ಉತ್ತರ ಇಲ್ಲ. ಅಂಡ್ ದಿಸ್ ಈಸ್ ವೈ ವಿ ಆರ್ ಫೇಸಿಂಗ್ ಶಾರ್ಟೇಜ್ ಆಫ್ ಐಸಿಯು ಬೆಡ್ಸ್, ಐಸಿಯು ಆಕ್ಸಿಜನ್ ಬೆಡ್ಸ್, ಐಸಿಯು ವಿತ್ ವೆಂಟಿಲೇಟರ್ ಬೆಡ್ಸ್ ಏನೋ ನಾವು ಶಾರ್ಟೇಜ್ ಆಗಲಿಕ್ಕೆ ಈ ಒಂದು ಮೋದಿ ಸರ್ಕಾರದ ಈ ಒಂದು ರಣನೀತಿನೇ ಕಾರಣ. ಆಯ್ತಾ, ಅದಾಯ್ತು. ಚಾಮರಾಜನಗರದ ಈ ಒಂದು ಕೊಲೆಗೆ 26 ಜನ ಕೊಲೆ ಏನು ಮಾಡ್ತು ಸರ್ಕಾರ, ಆ ಒಂದು ಕೊಲೆಗೆ ಹೈಕೋರ್ಟ್ ನೇತೃತ್ವದ ವೇಣುಗೋಪಾಲ್ ಗೌಡ ಅನ್ನೋ ಒಂದು ಕಮಿಟಿನ ಫಾರ್ಮ್ ಮಾಡಿ ಹೈಕೋರ್ಟು ಇಂಡಿಪೆಂಡೆಂಟ್ ಆಗಿ ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಹಂಗಾಗಿ ಚಾಮರಾಜನಗರದಲ್ಲಿ ಹೈಕೋರ್ಟ್ ಮಾನಿಟರ್ ಮಾಡ್ತಾ ಇರುವಂತ ಒಂದು ಯಾರೋ TLG ಹಾಕಿದ್ದಾರೆ, ಅದ್ರ ಮೇಲೆ ಆದೇಶ ಮಾಡಿದ್ದಾರೆ. ವೇಣುಗೋಪಾಲ್ ಗೌಡ ಅನ್ನೋ ಜಸ್ಟಿಸ್, ರಿಟೈರ್ಡ್ ಜಸ್ಟಿಸ್ ಅವರು ಈ ಒಂದು ತನಿಖೆಯನ್ನ ಮಾಡ್ತಾ ಇದಾರೆ. ಈಸ್ ಡೂಯಿಂಗ್ ಏನೋ ತನಿಖೆ. ದ ಹೈಕೋರ್ಟ್ ಆಸ್ ಡೈರೆಕ್ಟರ್ ಚೀಫ್ ಸೆಕ್ರೆಟರಿ ಟು ಹ್ಯಾಂಡ್ ಓವರ್ ಆಲ್ ದ ರಿಕ್ವೈರ್ಡ್ ಫೈಲ್ಸ್. ಚಾಮರಾಜನಗರದಲ್ಲಿ ಎಲ್ಲೋ ಒಂದು ಕಡೆ ಒಂದು ಒಳ್ಳೆ ಒಂದು ಸಂದೇಶವನ್ನು ಹೈಕೋರ್ಟ್ ಕೊಟ್ಟಿದೆ ಕರ್ನಾಟಕದ ಮಟ್ಟದಲ್ಲಿ ಅಂತ ನಿಜವಾಗ್ಲೂ ಹೇಳುತ್ತಾ. ಜೊತೆಯಲ್ಲಿ ಈಗ ಬೆಡ್ಡು ನಮಗೂ ಫೋನ್ ಮಾಡ್ತಾ ಇದ್ದೀರಾ, ನಾವು ಕೂಡ ಏನು ಹೆಲ್ಪ್ ಮಾಡೋಕ್ಕಾಗ್ತಾ ಇಲ್ಲ, ಯಾಕಂದ್ರೆ ಅವೈಲೇಬಿಲಿಟಿ ಆಫ್ ಬೆಡ್ ಅಂತೂ ಇಲ್ಲ. ನೀವೆಲ್ಲ ಏನು ಮಾಡ್ಬೋದು ಅಂತಂದರೆ ಅಕಸ್ಮಾತ್ ಕರ್ನಾಟಕದಲ್ಲಿ ಯಾರಾದರೂ ಬೆಡ್ ಸಿಗದಿರಾ, ಯಾರಾದರೂ ಸತ್ತು ಹೋದರೆ ಆಕ್ಸಿಜನ್ನು ಬೆಡ್ಡು ವೆಂಟಿಲೇಟರ್ ಸಿಗ್ದಿರಾ ಮತ್ತು ವೈದ್ಯಕೀಯ ಸಹಾಯ ಸಿಕ್ಕದಿರಾ, ಇದು ಸರ್ಕಾರದ ನಿರ್ಲಕ್ಷ್ಯ ಅಂತ ಅಂದರೆ ನೀವೇನು ಮಾಡ್ಬೋದು ಅಂತಂದರೆ ಇಮಿಡಿಯೇಟಾಗಿ ಯಾರು ಸತ್ತೋಗ್ತಾರಲ್ಲ ಆ ಒಂದು ಸತ್ತೋಗಿದವರ ಸಂಬಂಧಿಕರು ಇಮಿಡಿಯೇಟಾಗಿ ಲೋಕಲ್ ಪೊಲಿಟಿಷಿಯನ್ನಲ್ಲಿ ಆ ಲೋಕಲ್ ವೈದ್ಯಾಧಿಕಾರಿ ಸರ್ಕಾರಿ ವೈದ್ಯಾಧಿಕಾರಿ ಆತನ ಮೇಲೆ ಒಂದು, ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ 2A2, ಆ ಜಿಲ್ಲೆಯ ಜಿಲ್ಲಾಧಿಕಾರಿ 3A3, ಆರೋಗ್ಯ ಮಂತ್ರಿ ಸುಧಾಕರ್ 4A4, 5A5 ಬಂದ್ಬಿಟ್ಟು ಚೀಫ್ ಮಿನಿಸ್ಟರ್ ಯಡಿಯೂರಪ್ಪ. ಈ 5 ಜನರ ಮೇಲೆ ಲೋಕಲ್ ಪೊಲಿಟಿಷಿಯನ್ನಲ್ಲಿ ಈ ಒಂದು ಸಾವಿಗೆ ಸರ್ಕಾರದ ಅಧಿಕಾರಿಗಳಾದಂಥ ಆರೋಗ್ಯಾಧಿಕಾರಿ, DHO, ಜಿಲ್ಲಾಧಿಕಾರಿ ಮತ್ತು ಆರೋಗ್ಯ ಮಂತ್ರಿ ಸುಧಾಕರ್ ಮತ್ತು CM ಯಡಿಯೂರಪ್ಪ ಅಂತ ಲೋಕಲ್ ಪೊಲಿಟಿಷಿಯನ್ನಲ್ಲಿ ಕಂಪ್ಲೇಂಟನ್ನು ದಾಖಲು ಮಾಡಿ ಆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಪೊಲೀಸರಿಗೆ ಕೊಟ್ಟು ಒಂದು ಅಕ್ಲಾಜ್ಮೆಂಟ್ ತಗೊಂಡು ನಮಗೆ ವಾಟ್ಸಪ್ ಮಾಡಿ, ನಾವುಗಳು ಬಂದು ನಿಮಗೆ ಫ್ರೀಯಾಗಿ ಕೋರ್ಟಿಂದ FIR ಅನ್ನು ಮಾಡಿಸ್ಕೊಡ್ತೀವಿ. ಕರ್ನಾಟಕದಲ್ಲಿ ಯಾರೇ ಸಾಯಲಿ ಲೋಕಲ್ ಪೊಲಿಟಿಷಿಯನ್ನಲ್ಲಿ ನಾಪೆ ಇಟ್ಕೊಳ್ಳಿ, ಸಂಬಂಧಪಟ್ಟಂಥ ಸರ್ಕಾರಿ ವೈದ್ಯಾಧಿಕಾರಿ A1 ಅಕ್ಯೂಸ್ ನಂಬರ್ 1, ಅಕ್ಯೂಸ್ ನಂಬರ್ 2 ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಅಕ್ಯೂಸ್ ನಂಬರ್ 2, ಅಕ್ಯೂಸ್ ನಂಬರ್ 3 ಆ ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿ, ಯಾಕಂದ್ರೆ ಈಸ್ ಆಲ್ಸೋ ರೆಸ್ಪಾನ್ಸಿಬಲ್. 4ನೇದು ಆರೋಗ್ಯ ಮಂತ್ರಿ ಡಾಕ್ಟರ್ ಸುಧಾಕರ್, ಯಾಕಂದ್ರೆ ಈತ ಇಡೀ ರಾಜ್ಯಕ್ಕೆ ಆರೋಗ್ಯ ಮಂತ್ರಿ. ಜೊತೆಯಲ್ಲಿ ಸರ್ಕಾರದ ಚೀಫ್ ಯಡಿಯೂರಪ್ಪ. ಇವರು 5 ಜನದ ಮೇಲೆ ಲೋಕಲ್ ಪೊಲಿಟಿಷಿಯನ್ನಲ್ಲಿ ಕಂಪ್ಲೇಂಟನ್ನು ಮಾಡಿ ಆ ಕಂಪ್ಲೇಂಟನ್ನು ಕೊಟ್ಟು ಒಂದು ಸೀಲ್ ಹಾಕ್ಸ್ಕೊಂಡು ನಮಗೆ ವಾಟ್ಸಪ್ ಮಾಡಿ ನಿಮಗೆ ನಾವು ಬಂದು ವಿ ವಿಲ್ ಗೆಟ್ ಡನ್ FIR ಡನ್ ಫ್ರಮ್ ದ ಕೋರ್ಟ್. ಪೊಲೀಸರು ಮಾಡಲ್ಲ ಭಯ,
ಸಿ ಎಂ ಮೇಲೆ ಇವ್ರ ಮೇಲೆ ಯಾಕೆ ಮಾಡೇ ಮಾಡಲ್ಲ ನಾನು. ಆ್ಯಂಡ್ ದಿಸ್ ಈಸ್ ಅಟ್ಟರ್ ಒಂದು ಮೆಡಿಕಲ್ ನೆಗ್ಲಿಜೆನ್ಸು. ಎರಡನೇದು, ಯಾಕೆ ಸಿ ಎಂ ಅನ್ನು ಅಕೌಂಟಬಲ್ ಮಾಡ್ಬೋದು ಅಂತಂದರೆ, ಇಟ್ ಈಸ್ ದ ಡ್ಯೂಟಿ ಆಫ್ ದ ಗೌರ್ಮೆಂಟ್ ಟು ಪ್ರೊವೈಡ್ ನೆಸೆಸರಿ ಹೆಲ್ತ್ ಅಸಿಸ್ಟೆನ್ಸ್ ವೆನ್ ರಿಕ್ವೈರ್ಡ್ ಬೈ ಏನೋ ಸಿಟಿಸನ್ಸ್. ಸಿಟಿಸನ್ಗೆ ಕೊಡಬೇಕಾದ ಸರ್ಕಾರದ ಕೆಲಸ. ವೆನ್ ದ ಸಿಸ್ಟಮ್ ಫೇಲ್ಸ್ ವಿ ಹ್ಯಾವ್ ಎವ್ರಿ ಅಥಾರಿಟಿ ಟು ಫೈಲ್ ಎ ಏನೋ ಕ್ರಿಮಿನಲ್ ಕೇಸ್, ಮರ್ಡರ್ ಕೇಸನ್ನು ಬುಕ್ ಮಾಡ್ಬೋದು ಇಷ್ಟು ಜನದ ಮೇಲೆ, ಐದು ಜನದ ಮೇಲೆ ಅಂತ ಹೇಳುತ್ತಾ ಈ ಒಂದು ಲೈವ್ನ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಯಾರನ್ನೇ ಕಳ್ಕೊಂಡಂಗಿದ್ರೆ ಯು ಯಾರ್ ಟು ಫೈಟ್, ಯಾರು ಯಾರಿಗೂ ಫೈಟ್ ಮಾಡೋಕ್ಕಾಗಲ್ಲ. ನೀವುಗಳು ಫೈಟ್ ಮಾಡಬೇಕು ಅಂದರೆ ನಾವು ಸಾಥ್ ಕೊಡ್ಬೋದು ಅಷ್ಟೇ, ಬಿಟ್ಟರೆ ನಾವುಗಳು ನಿಮ್ಮ ಮನೆ ಹತ್ರ ಬಂದು ಫೈಟ್ ಮಾಡೋಕ್ಕಾಗಲ್ಲ. ನೀವುಗಳು ಲೋಕಲ್ ಪೊಲಿಟಿಷಿಯನ್ನಲ್ಲಿ ಕಂಪ್ಲೇಂಟ್ಗಳನ್ನು ಕೊಡಿ, ಆ ಕಾಪಿಗಳನ್ನು ನಮಗೆ ಕಳಿಸಿ, ನಾವು ಅಲ್ಲಿನ ಕೋರ್ಟಲ್ಲಿ ಬಂದು ಪಿ ಸಿ ಆರ್ ಮಾಡಿ ಅವ್ರಗಳ ಮೇಲೆ ಎಫ್ ಐ ಆರ್ನ ದಾಖಲೆ ಮಾಡಿ ನಾವು ಕೊಡ್ತೀವಿ. ವಿ ವಿಲ್ ಸಿ ಈ ಒಂದು ಸರ್ಕಾರ ಗಟ್ಟಿನ, ನಾವು ಗಟ್ಟಿನ, ಸಾರ್ವಜನಿಕರು ಈ ಒಂದು ಬುದ್ಧಿನ ಕಲ್ಸೋಣ ಅಂತ ಈ ಮೂಲಕ ಹೇಳುತ್ತಾ ಈ ಲೈವನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಆಮೇಲೆ ತೇಜಸ್ವಿ ಸೂರ್ಯ ಫೋನ್ ಎತ್ತಿಲ್ಲ ಅಂತಂದರೆ ಇವತ್ತು ಯಾರೋ ಸಿ ಎಂ ಮನೆ ಹತ್ರ ಹೋಗ್ಬಿಟ್ಟಿದ್ದೀರಾ? ಸಿ ಎಂ ಮನೆ ಹತ್ರ ಹೋಗಿ ಏನೋ ಸಿ ಎಮ್ಮು ಒಂದು ಒಳ್ಳೆ ಕೆಲಸ ಮಾಡಿ ಅಲ್ಲಿ ಕಳಿಸಿದ್ರೆ, ಯಾರಿಗಾನ ಬೆಡ್ ಸಿಕ್ಕಿಲ್ಲ ಅಂದರೆ ಸಿ ಎಂ ಮನೆ ಹತ್ರ ಎಂ ಪಿ ಎಮ್ ಎಲ್ ಎಗಳ ಮನೆ ಹತ್ರ ಓಡೋದ್ರೆ ದಯಮಾಡಿ ಅವ್ರಿಗೆ ಹೆಲ್ಪ್ ಮಾಡಿ, ಅವ್ರನ್ನೆಲ್ಲ ಪೊಲೀಸರು ಬಿಟ್ಟು ಓಡ್ಸೋಕೆ ಹೋಗ್ಬಿಡಿ. ಜನ ನಿಮ್ಮನ್ನು ಹುಡ್ಕೊಂಬರೋದು ಪೊಲೀಸರು ಬಿಟ್ಟು ನೀವು ಓಡಿಸ್ತೀರಿ ಅಂತಲ್ಲ. ಯಾರಾದರೂ ಬಂದರೆ ಅವ್ರಿಗೆ ದಯಮಾಡಿ ಹೆಲ್ಪ್ ಮಾಡಿ ಅಂತ ಹೇಳುತ್ತಾ ಈ ಲೈವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ಸ್ ಅ ಲಾಟ್.